ब्रेक इन। छोड़ो साहब, मुझे माल कहाँ है? बोलो, पता बोलो नहीं। कुछ पता नहीं। बताओ। पता नहीं साहब। रुकिए मैम, रॉ मटेरियल प्रोडक्शन पैकेजिंग ಎಲ್ಲ ಇಲ್ಲೇ ನಡೆಯುತ್ತೆ। इट्स अट्रोशियस। ಇಷ್ಟ ಮಾತ್ರ ಅಲ್ಲ, ಇಲ್ಲಿ ಪಾನ್ ಮಸಾಲಾಗೆ ಮತ್ತೆ ಸೇರಿಸಿ ಮಾರ್ತಿದ್ದಾರೆ। ಇಲ್ಲಿ ನೋಡಿ, ಇದು ನಮ್ಮ ಸ್ಟೇಟ್ ಅಲ್ಲಿ 100% ಬ್ಯಾನ್ ಆಗಿರೋ ವ್ಯಾಪಾರ, ಆದ್ರೆ ಇಲ್ಲಿಂದ ದಿನ ಕೋಟಿ ವ್ಯಾಲ್ಯೂ ಇರೋ ಮಾಲ್ ಹೊರಗಡೆ ಹೋಗುತ್ತೆ। ಇದು ಟೋಟಲಿ ಇಲ್ಲಿಗಲ್ ಬಿಸ್ನೆಸ್। ಅವರನ್ನ ಇನ್ಕ್ವೈರಿ ಮಾಡಿ। ಬಾಕಿ ಲೋಕ ಕಹಾ ಹೈ? ಇವನ್ ಹೇಳಲ್ಲ, ಹೋಗೋಣ। ಮ್ಯಾಮ್, ನಿನ್ನೆ ರಾತ್ರಿ ನಗರದಲ್ಲಿ ಹಲವಾರು ಗುಟ್ಕಾ ಫ್ಯಾಕ್ಟರಿಗಳನ್ನ ಸೀಸ್ ಮಾಡಿದ್ದಾರೆ। ಸೀಸ್ ಮಾಡಿರುವಂತ ಫ್ಯಾಕ್ಟರಿಗಳು ಮಧುಸೂದನ್ ಅವರಿಗೆ ಸಂಬಂಧಪಟ್ಟಿತ್ತು ಅಂತ ತಿಳಿದು ಬಂದಿದೆ। ಮುಂದೆ ಏನ್ ಮಾಡ್ತಾರೆ ಅಂತ ಕಾದು ನೋಡೋಣ। ಹೇ, ನನ್ಗಡಿನೇ? ಹೌದು ಕಣೋ, ನನ್ಗಡಿನೇ। ಹೌದು ಹೌದು, ನಮ್ದೇ ಅಣ್ಣ। ಜೂಮ್ ಇನ್ ಮಾಡಿ ಅಣ್ಣ, ನಂಬರ್ ಪ್ಲೇಟ್ ತೋರಿಸಿ। ಏ, ನಮ್ಗಡಿನೇ ಕಣೋ, ಆನ್ಲೈನ್ ಸಿಗ್ ಹೆಲ್ಮೆಟ್ ಹಾಕಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ। ಇನ್ನೊಂದ್ ಸ್ವಲ್ಪ ಜೂಮ್ ಮಾಡಿ ಅಣ್ಣ। ಹೌದು, ಇನ್ನೊಂದ್ ಸ್ವಲ್ಪ ಜೂಮ್ ಇನ್ ಮಾಡಿ ಅಣ್ಣ। ಯಾರು ಅಂತ ನೋಡ್ರು? ಏ, ಟ್ಯಾಟೂ ಇದೆ, ಅವನಿಗೆ ಮೂರ್ ಬೆರಳಿಲ್ಲ ಅಣ್ಣ। ಫೋನಿಗೆ ಸೆಂಡ್ ಮಾಡಿ ಅಣ್ಣ। ಅವನೇ ಕಣೋ, ಅವನೇ ಕಣೋ, ಇಷ್ಟು ಸಾಕು ಕಟ್ಬೇಕು ಅಂತ। ಇದನ್ನ ಸ್ಟೇಷನ್ ಕೊಟ್ರೆ ಇನ್ ಮುಂದೆ ಸಮಸ್ಯೆನೇ ಇರಲ್ಲ। ಆದ್ರೆ ಮದನ್, ಒಂದ್ ವಿಷಯ ಕಣೋ, ಲೈ ನಿಮ್ ಬಾವ ಇನ್ಸ್ಪೆಕ್ಟರ್ಗೆ ಈ ವಿಡಿಯೋನ ತೋರ್ಸೋಣ ಕಣ। ಅವನ್ ಬಗ್ಗೆ ಮಾತಾಡೋ ಮದನ್, ಲೈ ನೀನ್ ಯಾಕೋ ಪೊಲೀಸ್ ಅವನ ಬಗ್ಗೆ ಮಾತಾಡ್ತಿದ್ಯಾ? ನೀನ್ ಹೋಗೋ, ನೀನ್ ಹೋಗೆಲ್ಲ ಹೇಳು। ಗಾಡಿ ಹಿಂದೆ ಟ್ಯಾಟೂ ಹಾಕೊಂಡು ಕೂತಿದ್ದಾನಲ್ಲ ಅವನೇ ಕಳ್ಳ ಅಂತ ನೀನ್ ಹೇಳು। ಆ ಇನ್ಸ್ಪೆಕ್ಟರ್ ಮುಂದೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ದಿದ್ದೆ ನೀನು ಅಂತ ಹೇಳ್ತಾನೆ। ಇಲ್ಲಿ ನೋಡೋ, ನಿಮ್ ಬಾವ ಆಗ್ಲೇ ಯೂಟ್ಯೂಬ್ ಇಂದ ಡಿಲೀಟ್ ಮಾಡಿದಾರ ಕಣೋ। ಯಾರು ಹಾಕಿದ್ರು ಅವರೇ ಡಿಲೀಟ್ ಮಾಡಬಹುದು ಅಂತ ಗೊತ್ತು ತಾನೇ ನಿನ್ಗೆ? ಯೂಟ್ಯೂಬಲ್ ಡಿಲೀಟ್ ಮಾಡಿದ್ರೆ ಸಾಕ? ಮಾಡಿ ಮೇಲೆ ನಿಂತಿರುವಾಗ ನನ್ ಮೇಲೆ ನೈಟ್ ಎಷ್ಟು ಅವಮಾನ ಮಾಡ್ದ ನನ್ಗೆ? ಒಂದ್ ಅರ್ಥ ಮಾಡ್ಕೊಳ್ರು, ಬರೀ ನಿಮಗೋಸ್ಕರ ಮಾತ್ರ ಅವ್ರ ಮನೇಲಿ ಕುರ್ಚಿ ಬಿದ್ದಂಗ್ ಬಿದ್ದಿದ್ದೀನಿ। ಲೋ, ಒಂದ್ಸಲ ನಾನೇ ಅಕ್ಕನ ಹತ್ರ ಮಾತಾಡ್ಲಾ? ಲೇ, ಅವನ್ ಶತ್ರು ಕಣೋ, ಅವಳು ದ್ರೋಹಿ। ಆ ಕಳ್ಳನ್ ಹೇಗ್ ಹಿಡಿಬೇಕು ಅಂತ ನನಗ್ ಗೊತ್ತು। ಏಯ್ ಮಿನಿಸ್ಟರ್, ನೀನ್ ಮಾತಾಡ್ಬೇಡಯ್ಯ, ರಾಜಕೀಯ ಬುದ್ಧಿ ತೋರಿಸಬಿಟ್ಟಿಯಲ್ಲ। ಎಲೆಕ್ಷನ್ ಟೈಮಲ್ಲಿ ಭಿಕ್ಷೆ ಬೇಡ್ಕೊಂಡು ಬರ್ತೀರಲ್ಲ, ಆವಾಗ ನೋಡ್ಕೋತೀನಿ ನಾನು ನಿನ್ನ। ಶನಿವಾರ ಕೋರ್ಟ್ ನನ್ನಂತ ಬಿಗ್ ಶಾಟ್ನ ಅರೆಸ್ಟ್ ಮಾಡೋದಕ್ಕೆ ವಾರಂಟ್ ಇಲ್ಲದೆ ನೀವು ಬರೋದಿಲ್ವಲ್ಲ? ಟ್ರಾಫಿಕ್ ಎಸ್ಐ ರಾಜಶೇಖರ್ ಕೊಟ್ಟ ಕಂಪ್ಲೇಂಟ್ ಇಂದಾನೆ ನಿಮ್ಮ ಫ್ಯಾಕ್ಟ್ರೀಸ್ನೆಲ್ಲ ಸೀಸ್ ಮಾಡಿದ್ವಿ। ಹೋಮ್ ಸೆಕ್ರೆಟರಿಯಿಂದ ಸ್ಪೆಷಲ್ ಪರ್ಮಿಷನ್ ತಗೊಂಡು ಡೆಪ್ಯುಟೇಷನ್ ಮೇಲೆ ಇವ್ರನ್ನ ರೆಕ್ರೂಟ್ ಮಾಡ್ಕೊಂಡ್ವಿ। ನನ್ನ ಮನೆ ನಾಯಿನ ಕೂಡ ನೀನು ಒಳಗೆ ಹಾಕಕ್ಕಾಗಲ್ಲ ಕಣೋ। ನನ್ನ ಮೇಲೆ ಗೆದ್ದೆ ಅಂತ ಅನ್ಕೋತಾ ಇದೆಯಲ್ಲ ನೀನು, ಈಗ ಹೇಳ್ತಾ ಇದ್ದೀನಿ, ನೀ ನನ್ನ ಒಂದು ದಿನನು ಜೈಲಲ್ಲಿ ಹಾಕಕ್ಕಾಗಲ್ಲ। ಲೇ, ಚಾಲೆಂಜ್ ಅಂತ ಬಂದ್ರೆ ಗೆದ್ದೆ ಗೆಲ್ತೀನಿ ಕಣೋ ನಾನು। ಸರ್, ಹೋಗ್ತಾ ಇದೀವಿ, ಆನ್ ದ ವೇ ಇದೀವಿ ಸರ್। ಹೇ, 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 ಹೇ,
ನಾನು ಹೋಗೋ ಜೈಲು 3 ಕಿಲೋಮೀಟರ್. ನಾನು 6 ತಿಂಗಳು ಹಾಸ್ಪಿಟಲ್ ಬೇಕಾದ್ರೆ ಇರ್ತೀನಿ, ಆದರೆ ಒಂದು ದಿನ ಜೈಲಲ್ಲಿರಲ್ಲ. ನಾನು ಹೋಗೋ ಕಡೆನ ಗುದ್ದುಡಾಯಿಸ್.